ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ ಮೊದಲ ಗೆಲುವಿನ ನಂತರ ಒಮ್ಮೆಯೂ ವಿಶ್ರಾಂತಿ ಪಡೆಯದಿರಿ ಕಾರಣ ಎರಡನೇ ಬಾರಿ ನೀವು ಸೋತಾಗ ಮೊದಲ ಗೆಲುವು ಅದೃಷ್ಟವೆಂದು ಜನರು ಹೇಳಬಹುದು ಎಂಬುದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಮಾತು ಹೌದು ಸ್ನೇಹಿತರೆ ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸೋಲು ಶಾಶ್ವತವಲ್ಲ ಹಾಗೆಯೇ ಗೆಲುವು ಕೂಡ ಶಾಶ್ವತವಲ್ಲ ಈ ಆಧುನಿಕ ಯುಗದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಪೈಪೋಟಿ ಎಂಬುದು ಸಹಜ ಎಲ್ಲರೂ ತಮ್ಮ ತಮ್ಮ ಗೆಲುವಿನ ಹೆಜ್ಜೆ ತಲುಪಲು ಶ್ರಮಪಡುವವರೇ ತಮ್ಮ ಎಷ್ಟೋ ದಿನಗಳ ಪರಿಶ್ರಮಕ್ಕೆ ದೊರೆಯುವ ಸತ್ಫಲದ ಸಿಹಿಯೇ ಗೆಲುವು ಆದರೆ ಅದೇ ಸಿಹಿಯನ್ನು ಮೆಲುಕು ಹಾಕುತ್ತಾ ಕುಳಿತರೆ ಮುಂದಿರುವ ಎರಡನೇ ಪ್ರಯತ್ನಕ್ಕೆ ಸರಿಯಾಗಿ ಸಮಯ ಕೊಡದೆ ಅತಿಯಾದ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದರೆ ಸೋಲು ಕಟ್ಟಿಟ್ಟ ಬುತ್ತಿ ಬದುಕಿನಲ್ಲಿ ಅದು ಬೇಕು ಇದು ಬೇಕು ಎಂದು ಹಂಬಲಿಸುವುದರಲ್ಲಿ ತಾವು ಸಾಗಬೇಕಾದ ಗುರಿಯ ಬಗ್ಗೆ ಖಚಿತವಾದ ಕಲ್ಪನೆ ಇರುವುದಿಲ್ಲ ಇದರಿಂದಾಗಿ ಅನೇಕರಿಗೆ ಅಪರಿಚಿತವಾದ ಕಾಡಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಸುತ್ತಾಡಲು ಬಿಟ್ಟಂತಾಗಿ ಬಿಡುತ್ತದೆ ನಿಷ್ಪ್ರಯೋಜಕ ಕೆಲಸಗಳಲ್ಲೇ ಅವರ ಜೀವನ ಕಳೆದು ಹೋಗುತ್ತದೆ ಅದಕ್ಕಾಗಿಯೇ ನಮ್ಮ ಹಿರಿಯರು ಮಹಾಪುರುಷರು ನಡೆದ ಹಾದಿಯಲ್ಲೇ ನಡೆ ಅವರ ಹಾಗೆಯೇ ಗುರಿಯನ್ನು ತಲುಪು ಎಂದು ಉಪದೇಶವನ್ನು ನೀಡುತ್ತಾರೆ ಪ್ರತಿಯೊಬ್ಬರೂ ಸೋಲಿನ ರುಚಿಯನ್ನು ನೋಡಲೇಬೇಕು ಆಗತಾನೆ ತಿಳಿಯುವುದು ಗೆಲುವಿನ ಮಹತ್ವ ಸೋಲೇ ಗೆಲುವಿನ ಮೊದಲ ಮೆಟ್ಟಿಲು ಹೀಗೆ ಸೋತಾಗ ಅವಮಾನ ಆಗುವುದು ಸಹಜ ಜೀವನದಲ್ಲಿ ಒಮ್ಮೆಯಾದರೂ ಅವಮಾನ ಆಗಲೇಬೇಕು ಏಕೆಂದರೆ ಅವಮಾನವನ್ನ ಮಾಡಿಸಿಕೊಳ್ಳದೆ ಸನ್ಮಾನವನ್ನ ಮಾಡಿಸಿಕೊಂಡವರು ಯಾರೂ ಇಲ್ಲ ಅವಮಾನ ಆದಾಗಲೇ ನಮ್ಮ ಆತ್ಮಸಾಕ್ಷಿಗೆ ಪೆಟ್ಟಾಗುತ್ತದೆ ಆಗಲೇ ನಮಗೆ ಕಿಚ್ಚು ಎದೆಯಲ್ಲಿ ಹೊತ್ತಿಕೊಳ್ಳುತ್ತದೆ ನಾವು ಯಾರಿಂದ ಅವಮಾನಕ್ಕೆ ಒಳಗಾಗಿರುತ್ತೇವೋ ಅವರ ಎದುರು ಯಾವುದೇ ಕಾರಣಕ್ಕೂ ತಲೆಯನ್ನು ತಗ್ಗಿಸಿ ನಡೆಯಬಾರದು ಜೀವನ ಅಲ್ಲಿ ಕೊನೆಯಾಗಿಲ್ಲ ಇನ್ನೂ ಇದೆ ನಾವು ಯಾರೆಂದು ತೋರಿಸಿಕೊಳ್ಳಲು ಸಮಯವಿದೆ ಬರುವ ಎಲ್ಲಾ ಋಣಾತ್ಮಕ ಅಂಶಗಳನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳೋಣ ನಾನು ಸೋತು ಹೋದೆ ಅವಮಾನವಾಯಿತೆಂದು ಕೊರಗುವುದು ಬೇಡ ಏಕೆಂದರೆ ಒಂದು ವೇಳೆ ವಾಲ್ಟರ್ ಡಿಸ್ನಿ ಅವರನ್ನು ದಿನಪತ್ರಿಕೆಯೊಂದು ಅವರಲ್ಲಿ ಕಲ್ಪನಾ ಶಕ್ತಿ ಇಲ್ಲ ಅವರ ಬರವಣಿಗೆಯಲ್ಲಿ ಹೊಸ ವಿಚಾರಗಳಿಲ್ಲ ಎಂದು ಅವರನ್ನು ಕೆಲಸದಿಂದ ತೆಗೆದುಹಾಕದಿದ್ದರೆ ಅವರು ಡಿಸ್ನಿ ಸ್ಟುಡಿಯೋವನ್ನು ಕಟ್ಟುತ್ತಿರಲಿಲ್ಲ 22 ಆಸ್ಕರ್ ಪ್ರಶಸ್ತಿಗಳನ್ನು ಪಡೆಯುತ್ತಿರಲಿಲ್ಲ ಒಂದು ವೇಳೆ ಜಿಪ್ ಬರೋಸ್ ಜಿ ಶಾಪ್ ಎಂಬ ಶಾಪಿಂಗ್ ಸೈಟ್ ಅನ್ನು ಪ್ರಾರಂಭಿಸಿ ಅದರಲ್ಲಿ ಫೇಲ್ ಆಗದಿದ್ದರೆ ಇವತ್ತು ಅಮೆಜಾನ್ ಎಂಬ ಇ ಕಾಮರ್ಸ್ ಕಂಪನಿ ಇಷ್ಟೊಂದು ಯಶಸ್ವಿಯಾಗುತ್ತಿರಲಿಲ್ಲ ಒಂದು ವೇಳೆ ಕೆಲೊನೆಲ್ ಸ್ಯಾಂಡರ್ಸ್ ರವರ ಫ್ರೈಡ್ ಚಿಕನ್ ರೆಸಿಪಿ ಬೇರೆ ಬೇರೆ ರೆಸ್ಟೋರೆಂಟ್ ಗಳಿಂದ ರಿಜೆಕ್ಟ್ ಆಗದಿದ್ದರೆ ಇವತ್ತು KFC ಇರುತ್ತಿರಲಿಲ್ಲ ಒಂದು ವೇಳೆ ನಾರಾಯಣ ಮೂರ್ತಿ ಅವರ ಮೊದಲ ಐಟಿ ಕಂಪನಿ ಸಾಫ್ಟ್ರಾನಿಕ್ಸ್ ಫೇಲ್ ಆಗದಿದ್ದರೆ ಅವರಿಗೆ ವಿಪ್ರೋದಲ್ಲಿ ಕೆಲಸ ಸಿಕ್ಕಿದ್ದರೆ ಇವತ್ತು ಇನ್ಫೋಸಿಸ್ ಇರುತ್ತಿರಲಿಲ್ಲ ಹೀಗೆ ಒಬ್ಬ ರೈತ ಕಾರ್ಮಿಕ ಶ್ರೀಮಂತ ಬಡವನೇ ಇರಲಿ ತಮ್ಮ ಗುರಿಯ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇದ್ದರೆ ಅವನು ಯಾರಿಗೂ ಹೆದರಬೇಕಾಗಿಲ್ಲ ತನ್ನ ಗುರಿಯೆಡೆಗೆ ಗಮನವಿಟ್ಟು ಎಡೆಬಿಡದೆ ಶ್ರಮಪಟ್ಟಾಗ ಆತನಿಗೆ ಖಂಡಿತವಾಗಿಯೂ ಗೆಲುವು ಯಶಸ್ಸು ದೊರೆಯುವುದರಲ್ಲಿ ಸಂದೇಹವಿಲ್ಲ ನಮ್ಮ ಜೀವನದಲ್ಲಿ ಹಲವು ಏರಿಳಿತಗಳು ಕಂಡುಬರುತ್ತದೆ ಸೋಲು ಗೆಲುವುಗಳು ಸಹಜ ಸೋಲು ಬಂದಾಗ ಹೆದರದೆ ಎದುಗುಂದದೆ ಮುನ್ನಡೆಯುವ ಧೈರ್ಯ ನಮ್ಮಲ್ಲಿರಬೇಕು ಹಾಗೆ ಗೆಲುವು ಬಂದಾಗ ಹಿಗ್ಗದೆ ಮುಂದುವರಿಯಬೇಕು ಸೋಲು ನಮ್ಮ ಜೀವನಕ್ಕೆ ಹೊಸ ಹೊಸ ಪಾಠವನ್ನು ಹೇಳಿಕೊಡುತ್ತದೆ ಎಡವಿದ ಜಾಗದಲ್ಲಿ ಮುಲಾಮು ಹಚ್ಚಿ ಹಳೆಯದನ್ನ ಮರೆತು ಮುಂದುವರಿಯಬೇಕು ಸೋಲುಗಳು ಸಣ್ಣ ಗಿಡದಂತೆ ಅದು ಮರವಾಗಿ ಬೆಳೆಯುವವರೆಗೆ ವಿಶ್ರಾಂತಿ ಪಡೆಯದೆ ಬೆಳೆಯಬೇಕು ಅಲ್ಲೇ ಕುಳಿತು ಬದುಕು ವ್ಯರ್ಥ ಮಾಡಿಕೊಳ್ಳುವುದು ಮೂರ್ಖತನದ ಸ್ವಭಾವ ಗುರಿ ಮುಟ್ಟುವವರೆಗೆ ಸಾಗುತ್ತಾ ಇರೋಣ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ